नमस्कार वीक्षकरे नोड़ता सिनी प्लस पवर्ड बै अवश्यनोनी अवश्यनोनी अपट आरोग्य भरवसे अवश्यनोनी हर्बल केर आयुर्वेद पद्धतिया अपट देशी उत्पन्न बॉलीवुड चित्ररंगदल्ली हलवारु जन नट नटियरु इद्दारे अदेष्टो नट नटियरु हिट सिनिमा कोट्यांतर अभिमानी बळगवन्न होंदिद्दारे अदरल्ली नट नटियर बग्गे इरो विवादगळु कूड हेच्चु ಹೌದು ಮಾಜಿ ವಿಶ್ವ ಸುಂದರಿ ಐಶ್ವರ್ಯ ರೈ ಅವರಿಗೆ ಈಗಾಗಲೇ ಕೆಲವು ವಿವಾದಗಳು ಕಣ್ಣೀರು ತರಿಸಿವೆ ಅದೇನು ಗೊತ್ತಾ ಹೇಳ್ತೀವಿ ಈ ಸ್ಟೋರಿಯಲ್ಲಿ ಬಾಲಿವುಡ್ ನಟಿ ಐಶ್ವರ್ಯ ರೈ ಬಚ್ಚನ್ ತನ್ನ ಬ್ಯೂಟಿ ಹಾಗೂ ನಟನೆಯಿಂದ ವಿಶ್ವದಾದ್ಯಂತ ಅಭಿಮಾನಿ ಬಳಗವನ್ನ ಗೆದ್ದಿದ್ದಾರೆ 1994 ರಲ್ಲಿ ವಿಶ್ವ ಸುಂದರಿ ಕಿರೀಟವನ್ನ ಗೆದ್ದ ಐಶ್ವರ್ಯ ರೈ ಪದ್ಮಶ್ರೀ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಗಳಲ್ಲಿ ತನ್ನದಾಗಿಸಿಕೊಂಡಿದ್ದಾರೆ ಮಾಜಿ ವಿಶ್ವ ಸುಂದರಿ ಜೀವನದಲ್ಲಿ ಅಳಿಸಲಾಗದ ಕೆಲವು ವಿವಾದಗಳಿವೆ ಒಬ್ಬಳು ನಟಿ ಅಂದ ಮೇಲೆ ಸಾಮಾನ್ಯವಾಗಿ ಒಂದಿಷ್ಟು ಗಾಸಿಪ್ಗಳು ಸಾಮಾನ್ಯವಾಗಿರುತ್ತೆ ಇಂತಹ ಗಾಸಿಪ್ ವಿವಾದಗಳಿಂದಲೋ ಒಬ್ಬ ಸ್ಟಾರ್ ಆಗಿ ಮಿಂಚುತ್ತಾರೆ ನಟನೆಯ ಹೊರತಾಗಿ ಇಂತಹ ಗಾಸಿಪ್ಗಳ ಬಗ್ಗೆ ಕೆಲವೊಂದು ನಟ ನಟಿಯರು ಮಾತನಾಡುತ್ತಾರೆ ಇನ್ನು ಕೆಲವೊಬ್ಬರು ನಟ ನಟಿಯರು ಅದೇನೇ ವಿಚಾರಗಳಿದ್ರು ಅದರ ಬಗ್ಗೆ ಒಂದಿಷ್ಟು ಕೂಡ ಮಾತನಾಡದೆ ಸುಮ್ಮನೆದ್ದು ಬಿಡುತ್ತಾರೆ ಕೆಲವೊಂದು ನಟ ನಟಿಯರಿಗೆ ಇದು ಪ್ಲಸ್ ಪಾಯಿಂಟ್ ಕೂಡ ಆಗುತ್ತೆ ಇನ್ನು ನಟಿ ಐಶ್ವರ್ಯ ರೈ ಅವರಿಗೆ ಕಾಡುವ ಬೇಸರದ ವಿವಾದಗಳ ಬಗ್ಗೆ ನಾವು ನೋಡೋದಾದ್ರೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ 1999 ರ ಅಡಿಯಲ್ಲಿ ವಿದೇಶದಲ್ಲಿ ಸಂಪತ್ತನ್ನು ಬಚ್ಚಿಟ್ಟ ಆರೋಪದ ಮೇಲೆ ಇಡಿ ಐಶ್ವರ್ಯ ಅವರನ್ನ ತನಿಖೆಗೆ ಒಳಪಡಿಸಿತ್ತು ಪನಾಮಾ ಪೇಪರ್ಸ್ ಸೋರಿಕೆಯಾದಾಗ 500 ಭಾರತೀಯರಲ್ಲಿ ಐಶ್ವರ್ಯ ರೈ ಬಚ್ಚನ್ ಅವರ ಹೆಸರು ಕೂಡ ಇತ್ತು 11.5 ಮಿಲಿಯನ್ ತೆರಿಗೆ ದಾಖಲೆಗಳ ರಹಸ್ಯ ಕೂಡ ಬಹಿರಂಗವಾಗಿತ್ತು ಇನ್ನು 2004 ರಲ್ಲಿ ಕೆನ್ಫ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಐಶ್ವರ್ಯ ರೈ ಧರಿಸಿದ್ದ ಉಡುಪು ವಿವಾದದ ಕೇಂದ್ರಬಿಂದುವಾಗಿತ್ತು ಸಾಂಪ್ರದಾಯವಾದಿ ಭಾರತೀಯ ನಟಿ ಅಂತ ಉಡುಪನ್ನ ಧರಿಸಿದ್ದಾರೆ ಅಂತ ಹಲವಾರು ಜನ ಆರೋಪವನ್ನು ಕೂಡ ಮಾಡಿದ್ರು ಇನ್ನು ಐಶ್ವರ್ಯ ರೈ 2006 ರಲ್ಲಿ ಧೂಮ್ 2 ಚಿತ್ರದಲ್ಲಿ ಹೃತಿಕ್ ರೋಷನ್ ಜೊತೆ ಹಾಟ್ ಕಿಸ್ ಸೀನ್ನಲ್ಲಿ ನಟಿಸಿದ್ರು ಈ ವಿಡಿಯೋ ಭಾರಿ ವೈರಲ್ ಆಗಿತ್ತು ಅಲ್ಲಿಯವರೆಗೂ ಐಶ್ವರ್ಯ ರೈ ನೋ ಕಿಸ್ ಅನ್ನುವಂತಹ ಆನ್ ಸ್ಕ್ರೀನ್ ರೂಲ್ಸ್ ಅನ್ನು ಅನುಸರಿಸುತ್ತಿದ್ರಂತೆ ಬಳಿಕ ಧೂಮ್ 2 ಕಿಸ್ಸಿಂಗ್ ಸೀನ್ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಐಶ್ವರ್ಯ ರೈಗೆ ಅವಕಾಶಗಳು ಹಾಗೂ ಖ್ಯಾತಿಯನ್ನು ತಂದುಕೊಟ್ಟ ಅವರ ಸೌಂದರ್ಯವೂ ಕೂಡ ಟ್ರೋಲ್ ಆಗಿತ್ತು ಅನೇಕರು ಆಕೆಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡು ಪ್ಲಾಸ್ಟಿಕ್ ಬ್ಯೂಟಿ ಅಂತ ಕಮೆಂಟ್ ಕೂಡ ಮಾಡಿದ್ರು ಸರ್ಜರಿಯ ಬಗ್ಗೆ ನಟಿ ಮಾತನಾಡಿಲ್ಲ ಹೀಗೆ ತನ್ನ ಸೌಂದರ್ಯದ ಬಗ್ಗೆಯೂ ಹಲವಾರು ಜನ ಟ್ರೋಲ್ ಮಾಡಿದ್ದು ಈ ವಿಚಾರಕ್ಕೆ ಐಶ್ವರ್ಯ ರೈ ತಲೆಕೆಡಿಸಿಕೊಂಡಿಲ್ಲ ಇನ್ನು ವಿವಾದಾತ್ಮಕ ಕಮೆಂಟ್ ಮಾಡೋದರಲ್ಲಿ ಹೆಸರುವಾಸಿಯಾಗಿರುವ ಸೋನಂ ಕಪೂರ್ ಒಮ್ಮೆ ಐಶ್ವರ್ಯ ಅವರನ್ನ ಆಂಟಿ ಅಂತ ಕರೆದಿದ್ರು ಸೋನಂ ತನ್ನ ತಂದೆಯ ಜೊತೆಗೆ ನಾಯಕಿಯಾಗಿ ನಟಿಸಿದ್ದ ಹಿಂದಿನ ತಲೆಮಾರಿನ ನಟಿ ಐಶ್ವರ್ಯ ಅವರನ್ನ ಆಂಟಿ ಅಂತ ಹೇಳಿದ್ರೆ ತಪ್ಪೇನು ಅಂತ ಅನೇಕರು ಪ್ರಶ್ನೆ ಮಾಡಿದ್ರು ಆದರೆ ಈ ಕಮೆಂಟ್ ಐಶ್ವರ್ಯ ಸೇರಿದಂತೆ ಅನೇಕರಿಗೆ ಇಷ್ಟವಾಗಿಲ್ಲ ಐಶ್ವರ್ಯ ರೈ ಹಾಗೂ ಸಲ್ಮಾನ್ ಖಾನ್ ಜೊತೆಗಿನ ಸಂಬಂಧದ ಬಗ್ಗೆಯೂ ಅಭಿಮಾನಿಗಳು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಸಲ್ಮಾನ್ ತನಗೆ ಕಿರುಕುಳ ನೀಡಿದ್ದಾನೆ ಹಾಗೂ ತನ್ನನ್ನು ಥಳಿಸಿದ್ದಾನೆ ಅವನಿಂದ ಅನೇಕ ಪ್ರಾಜೆಕ್ಟ್ಗಳನ್ನು ಕಳೆದುಕೊಂಡಿದ್ದೇನೆ ಅಂತ ಐಶ್ವರ್ಯ ರೈ ಪೊಲೀಸರಿಗೂ ಈ ಹಿಂದೆ ದೂರು ನೀಡಿದ್ರು ಇವರಿಬ್ಬರ ಸಂಬಂಧವೇ ದೊಡ್ಡ ವಿವಾದಕ್ಕೆ ಕಾರಣ ಕೂಡ ಆಗಿತ್ತು ಈ ರೀತಿ ಐಶ್ವರ್ಯ ರೈ ಅವರಿಗೆ ಹಲವಾರು ರೀತಿಯಾದಂತಹ ವಿವಾದಗಳು ಈ ಹಿಂದೆ ಸುತ್ತಿಕೊಂಡಿತ್ತು ಈಗಲೂ ಕೂಡ ಐಶ್ವರ್ಯ ರೈ ಅವರು ಇಂತಹ ವಿಚಾರಗಳ ಬಗ್ಗೆ ಆಗಾಗ ಸ್ಮರಿಸುತ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ನಟಿ ಐಶ್ವರ್ಯ ರೈ ಎಷ್ಟೇ ದೊಡ್ಡ ನಟಿಯಾಗಿದ್ರು ಅವರಿಗೆ ವಿವಾದಗಳು ಮಾತ್ರ ಸುತ್ತಿಕೊಳ್ತಾನೆ ಇವೆ ಅಭಿಷೇಕ್ ಬಚ್ಚನ್ ಜೊತೆಗೆ ಮದುವೆಯಾಗಿದ್ರು ಎಲ್ಲೋ ಒಂದು ಕಡೆ ಈ ಹಿಂದೆ ಅನುಭವವಾದ ಘಟನೆಗಳು ಐಶ್ವರ್ಯ ರೈ ಅವರನ್ನ ಈಗಲೂ ಕಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಅಸ್ತ್ರ ಟಿವಿ ಕನ್ನಡ ನಿಮ್ಮ ವಿಶ್ವಾಸ ನಮ್ಮ ಗುರಿ